ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿರುದ್ಧ ನರಸಿಂಹ ಎಸ್ ನಾಡಿಗ್. ಪ್ರಥಮ ಬಿ ಓಕ್ ಡಿಜಿಟಲ್ ಮೀಡಿಯಾ ಆ್ಯಂಡ್ ಫಿಲ್ಮ್ ಮೇಕಿಂಗ್ನಲ್ಲಿ ಓದ್ತಾ ಇದ್ದೇನೆ. ಬಿ ಓಕ್ ಅಂತ ಹೇಳಿದರೆ ಬ್ಯಾಚುಲರ್ ಆಫ್ ವೊಕೇಷನಲ್ ಕೋರ್ಸಸ್ ಅಂತ, ಕನ್ನಡದಲ್ಲಿ ವೃತ್ತಿ ಶಿಕ್ಷಣಗಳು ಅಂತ ಕರೀತಾರೆ. ಈ ಒಂದು ವೃತ್ತಿ ಶಿಕ್ಷಣಗಳ ಮಹತ್ವ ಏನು ಅಂತಂದರೆ, ಎಲ್ಲ ಥರದ ಕೌಶಲಗಳು ಸ್ಕಿಲ್ಗಳನ್ನ ನಮ್ಮ ಇಲ್ಲಿ ಹೇಳ್ಕೊಡ್ತಾರೆ. ಜೊತೆಗೆ ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್ಸ್ ಇರುತ್ತೆ, 3 ವರ್ಷದ ಕೋರ್ಸು. ಹಾಗೆ ಪ್ರತಿಯೊಂದು ಸೆಮಿಸ್ಟರ್ ಆದಮೇಲೂ ಅದಕ್ಕೆ ಯಾವ ಒಂದು ಡಿಜಿಟಲ್ ಮೀಡಿಯಾ ಮತ್ತು ಫಿಲ್ಮ್ ಮೇಕಿಂಗ್ನಲ್ಲಿ ಏನೆಲ್ಲ ಓದಿರ್ತೀವಿ ಅದರ ಮೇಲೇ ಕೂಡ ನಮಗೆ ಇಂಟರ್ನ್ಶಿಪ್ಸ್ನ ನಮ್ಮಲ್ಲಿ ಹಮ್ಮಿಕೊಳ್ತೇವೆ. ಪ್ರತಿ ಒಂದು ಸೆಮಿಸ್ಟ್ರಿಗೂ ಕೂಡ ಒಂದೊಂದು ಇಂಟರ್ನ್ಶಿಪ್ ಇರುತ್ತೆ. ಜೊತೆಗೆ ಇದು ನಾನು ಮೊದಲೇ ಹೇಳಿದೆ, ಇದು ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ ಅಂತ. ಬಹಳಷ್ಟು ನಮ್ಮಲ್ಲಿರುವ ಸ್ಕಿಲ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಈ ಒಂದು ಕೋರ್ಸ್ ನಮಗೆ ಬಹಳ ಹೆಲ್ಪ್ ಮಾಡುತ್ತೆ. ಇದೀಗ ಡಿಜಿಟಲ್ ಮೀಡಿಯಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ನನ್ನ ಕೋರ್ಸ್ ಏನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ, ಡಿಜಿಟಲ್ ಮೀಡಿಯಾ ಆ್ಯಂಡ್ ಫಿಲ್ಮ್ ಮೇಕಿಂಗ್. ಮೊದಲನೇದಾಗಿ ಡಿಜಿಟಲ್ ಮೀಡಿಯಾ, ಇಟ್ ಈಸ್ ಎನ್ ಎಕ್ಸ್ಟೆನ್ಷನ್ ಆಫ್ ಮಾಡರ್ನ್ ಡೇ ಜರ್ನಲಿಸಮ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ, ನಾವು ಇಲ್ಲಿ ವೆಬ್ಸೈಟ್ ರಿಪೋರ್ಟಿಂಗಿಂದ ಹಿಡಿದು ಮೂವಿ ರಿವ್ಯೂ ಮಾಡ್ತೀವಿ, ಜೊತೆಗೆ ನಮ್ಮದೇ ಆದಂಥ ಒಂದು ಬ್ಲಾಗ್ ಸೈಟ್ನ ನಾವು ಕ್ರಿಯೇಟ್ ಮಾಡಿ ಅದರಲ್ಲಿ ಪ್ರತಿ ಒಂದು ವಾರವಾರನೂ ಒಂದೊಂದು ಪೋಸ್ಟ್ಗಳನ್ನ ನಾವು ರಿಲೀಸ್ ಅಥವಾ ಪೋಸ್ಟ್ ಮಾಡ್ತಾ ಬರ್ತೀವಿ. ಜೊತೆಗೆ ನಮ್ಮಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಹೇಗೆ ಮಾಡ್ಬೋದು ಮತ್ತು ಡಿಜಿಟಲ್ ಮ್ಯಾನೇಜ್ಮೆಂಟ್ ಹೇಗೆ, ಆಮೇಲಿಂದ ನಾವು ಅಂದರೆ ಈಗ ಹೊಸ ಹೊಸ ಮಾಧ್ಯಮಗಳು ಡಿಜಿಟಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಅಂದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಹೇಗೆ ಮುನ್ನೆಲೆಗೆ ಬರಬಹುದು ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಹೇಳ್ಕೊಡ್ತಾರೆ. ಜೊತೆಗೆ ಎರಡನೇದಾಗಿ ಫಿಲ್ಮ್ ಮೇಕಿಂಗ್ನಲ್ಲಿ ನಾವು ದ ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗ್ನ ಕಲಿತೀವಿ. ಈಗ ಒಂದು ಚಿತ್ರ ನೋಡಿದ್ವಿ ಅಂತ ಹೇಳಿದ್ರೆ, ಈ ಚಿತ್ರ ಚೆನ್ನಾಗಿದೆ ಅಂತ ನಾವು ಬಂದು ಹೇಳ್ತೀವಿ, ಆದರೆ ಅದು ಹಿಂದ್ಗಡೆ ಅಂದರೆ ಬ್ಯಾಕ್ ಸ್ಕ್ರೀನಲ್ಲಿ ಏನೇನೆಲ್ಲ ಆಗಿರುತ್ತೆ, ಯಾವ್ಯಾವೆಲ್ಲ ಹಂತಗಳ ಮೀರಿ ದಾಟಿ ಒಂದು ಸಿನಿಮಾ ನಮ್ಮ ಪ್ರೇಕ್ಷಕರ ಮುಂದೆ ಬರುತ್ತೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಅದನ್ನೇ ನಾವು ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್ ಇರ್ಬೋದು ಅಥವಾ ಸಿನಿಮಾಟೋಗ್ರಫಿ ಇರ್ಬೋದು, ಕ್ಯಾಮ್ರಾ ಆ್ಯಂಗ್ಲಿಂಗ್ ಅಥವಾ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಇರ್ಬೋದು, ಮತ್ತು ಸ್ಕ್ರೀನ್ ಪ್ಲೇ ಇರಬಹುದು, ಜೊತೆಗೆ ಕೊನೆಯದಾಗಿ ಪ್ರೊಡಕ್ಷನ್ ಮತ್ತು ಎಡಿಟಿಂಗ್. ಎಡಿಟಿಂಗ್ ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಸುಮ್ಮನೆ ಒಂದು ವಿಡಿಯೋ ಮಾಡಿ ತಂದು ನಿಲ್ಲಿಸಿದ್ರೆ ಯಾವುದೇ ಕಾರಣಕ್ಕೂ ಸಿನಿಮಾ ಆಗಲ್ಲ. ಅದಕ್ಕೆ ಸಂಪಾದಕರು ಬೇಕಾಗ್ತಾರೆ, ಎಡಿಟರ್ಸ್ ಅಂತ ಹೇಳ್ತೀವಿ. ಅವರು ಕೂತು ತುಂಬ ನಯನಾಜುಕಾಗಿ ಆ ಒಂದು ವಿಡಿಯೋನ ಎಡಿಟ್ ಮಾಡಿದಾಗ ಮಾತ್ರ ಅದು ಆ ಇಡೀ ಒಂದು ವಿಡಿಯೋಗೆ ಅರ್ಥ ಬರುತ್ತೆ. ಸೊ ಇದನ್ನು ನಾವು ಇಲ್ಲಿ ಕಲಿತೀವಿ. ಪ್ರತಿ ಸೆಮಿಸ್ಟ್ರು ನಾನು ಇಂಟರ್ನ್ಶಿಪ್ ಅಂತ ನಾನೇನು ಹೇಳಿದೆ, ಆ ಟೈಮಲ್ಲಿ ಇಂಡಸ್ಟ್ರಿಯಲ್ ವಿಸಿಟ್ಸ್ ಅಂತ, ನಾವು ನಮ್ಮ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ ಈಗ ಡಿಜಿಟಲ್ ಮೀಡಿಯಾದಲ್ಲಿ ಎಕ್ಸ್ಪರ್ಟೀಸ್ ಯಾರಿರ್ತಾರೆ ಅವ್ರ ಜೊತೆ ಹೋಗಿ ಕೆಲಸ ಮಾಡೋದಿರ್ಬೋದು, ಅಥವಾ ಫಿಲ್ಮ್ ಮೇಕಿಂಗ್ನಲ್ಲಿ ಯಾರು ಮುಂದೆ ಇದ್ದಾರೆ. ನಾವು ಹೋದ ವರ್ಷ ನೋಡಿದ್ರೆ ನಮ್ಮ ಸೀನಿಯರ್ಸ್ಗೆ ಯೋಗರಾಜ್ ಭಟ್ ಅವರ ಗಾಳಿಪಟ 2 ಸಿನಿಮಾಲಿ ಒಂದು ಅವರ ಸೆಟ್ಗೆ ಹೋಗುವಂಥ ಅವಕಾಶ ಸಿಕ್ಕಿತ್ತು. ಇದನ್ನು ನೀವು ನಮ್ಮದೇ ಆದಂಥ ಯೂಟ್ಯೂಬ್ ಚಾನೆಲ್ನಲ್ಲಿ ಗಮನಿಸ್ಬೋದು, ಅಂದರೆ ನಿಮಗೆ ಕಾಣಲಿಕ್ಕೆ ಸಿಗತ್ತೆ. ಈ ರೀತಿಯಾದಂತಹ ಒಂದಷ್ಟು ಇಂಡಸ್ಟ್ರಿಯಲ್ ವಿಸಿಟ್ಸ್ನ ನಮ್ಮಲ್ಲಿ ಹಮ್ಮಿಕೊಳ್ತೀವಿ. ಸೊ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ಇದು ಒಂದು ಭವಿಷ್ಯದ ಕೋರ್ಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಷ್ಟೋ ಜನರಿಗೆ ಆರ್ಥೋಡಾಕ್ಸ್ ಕೋರ್ಸ್ಗಳಿಗೆ ಈಗ ಇಂಜಿನಿಯರಿಂಗ್ ಮತ್ತು ಬೇರೆ ಮೆಡಿಕಲ್ ಅದು ಬಿ ಎಸ್ ಸಿ ಎಲ್ಲ ಹೋಗ್ತಿರ್ತೀವಿ, ಬಟ್ ಒಂದು ಸ್ವಲ್ಪ ನಮ್ಮ ಒಂದು ನೋಟನ್ನು ಬದಲಿಸೋಣ. ಈ 1000 ಜನ ಕ್ರಿಯೇಟರ್ಸ್ ಬರ್ತಿದ್ದಾರೆ, ಬಟ್ ಎಷ್ಟು ಜನ ಅದರಲ್ಲಿ ಟ್ರೈನ್ಡ್ ಕ್ರಿಯೇಟರ್ಸ್ ಯಾರಿದ್ದಾರೆ, ಅನ್ಟ್ರೈನ್ಡ್ ಕ್ರಿಯೇಟರ್ಸ್ ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ಹೇಳಿದ್ರು ಅವ್ರನ್ನ ಕ್ರಿಯೇಟರ್ಸ್ ಅಂತ ನಾವು ಕರಿತೀವಿ. ಹಾಗಾಗಿ ಇದನ್ನು ಒಂದು ಮೆಥಡಿಕಲಿ ಒಂದು ಕಲಿಯೋಣ, ಈ ಇಡೀ ಒಂದು ಪ್ರಾಸೆಸ್ನ. ನಾನಂತೂ ಈ ಕೋರ್ಸ್ನ ತುಂಬ ಇಷ್ಟಪಟ್ಟು ಸೇರಿದ್ದೀನಿ, 1 ವರ್ಷ ನಾನು ಕಳೆದಿದ್ದೇನೆ. ಜೊತೆಗೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಕೋರ್ಸ್ ಬಗ್ಗೆ. ಸೊ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ನೀವು ಕೂಡ ಈ ಕೋರ್ಸ್ ತೊಗೊಂಡು ನನ್ನಂತೆಯೇ ಒಬ್ಬ ಟ್ರೈನ್ಡ್ ಕ್ರಿಯೇಟರ್ ಆಗಿ ಅನ್ನೋದು ನನ್ನ ಒಂದು ಆಶಯ. ನಮಸ್ಕಾರ.